ನಿಧಿ ಆಸೆಗಾಗಿ ದುಷ್ಕರ್ಮಿಗಳು ಐತಿಹಾಸಿಕ ದೇವಸ್ಥಾನದಲ್ಲಿ ಕಳಸ ಸೇರಿದಂತೆ ದೇವರ ಮೂರ್ತಿಗಳನ್ನ ಹಾಳು ಮಾಡಿರುವಂತಹ ಘಟನೆ ಸಿರುಗುಪ್ಪ ತಾಲೂಕಿನ ತಿಕ್ಕಲಕೋಟೆ ಹೊರವಲಯದಲ್ಲಿ ನಡೆದಿದೆ. ನಿಧಿ ಶೋಧನೆಗಾಗಿ ತೊಡಗಿದ ಕಳ್ಳರು ವರವಿನ ಮಲ್ಲೇಶ್ವರ ದೇವರ ಉದ್ಭವ ಮೂರ್ತಿಯ ಸುತ್ತಲೂ ಒಂದು ಅಡಿಯಷ್ಟು ನೆಲ ಅಗ್ದಿದ್ದಾರೆ. ದೇವಸ್ಥಾನದ ಆದಿಶಂಕರ ಗೋಪುರದ ಮೇಲಿದ್ದ ಗಣೇಶನ ಮೂರ್ತಿಯನ್ನ ಹೊಡೆದು ಹಾಕಿದ್ದಾರೆ. ಅಲ್ಲದೆ ಮುಖ್ಯ ಗೋಪುರದ ಮೇಲಿದ್ದ ಕಳಸ ಕಿತ್ತು ಹಾಕಿ ತಮ್ಮ ದುಷ್ಕೃತ್ಯ ಮರೆತಿದ್ದಾರೆ. ಎಂದಿನಂತೆ ಅರ್ಚಕರು ಮುಂಜಾನೆ 6 ಗಂಟೆಗೆ ದೇವಸ್ಥಾನಕ್ಕೆ ಬಂದಾಗ ಘಟನೆ ಬೆಳಕಿಗೆ ಬಂದಿದೆ. ಇನ್ನು ಸ್ಥಳಕ್ಕೆ ತಿಕ್ಕಲಕೋಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಾನು ದಿನಾಲಿ ಪೂಜೆ ಮಾಡೋ ಥರ ಮಾಡಿಬಿಟ್ಟು ಸೊ ಸಾಯಂಕಾಲ 6:30 ಸುಮಾರು ನಾನು ಬೀಗ ಹಾಕೊಂಡು ಮನೆಗಡೆ ಹೋದೆ. ಸೊ ಇವತ್ತು ಬೆಳಗ್ಗೆ ಬಂದುಬಿಟ್ಟು ನೋಡಿದಾಗ ಹೊರಗಡೆ ಬೀಗ ಏನು ಹೊಡೆದಿದ್ದಿಲ್ಲ. ಸೊ ಒಳಗಡೆ ಬಂದುಬಿಟ್ಟು ಇನ್ನೊಂದು ಬೀಗನ ಒಡೆಬಿಡ್ದಿದ್ರು. ಸೊ ನನಗೆ ಅನುಮಾನ ಬಂದು ಅಲ್ಲಿಂದ ನಿಂತ್ಕೊಂಡು ನೋಡಿದೆ. ಸೊ ಗರ್ಭಗುಡಿನಲ್ಲಿ ಸ್ವಲ್ಪ ಮಣ್ಣು ಕಾಣ್ತಾ ಇತ್ತು. ಸೊ ಹಾಗೆಯೇ ನಾವು ತಂದೆಯವರಿಗೆ ಫೋನ್ ಮಾಡಿದೆ, ಹಾಗೆಯೇ ಇಲ್ಲಿ ಪೂಜೆ ಮಾಡೋರು ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ಕರ್ಕೊಂಡ್ಬಂದು ನೋಡಿದರು. ಸೊ ಆಗ ಬೀಗ ತೆಗೆದು ನೋಡಿದ್ರೆ ಅಲ್ಲಿ ಒಳಗಡೆ ಗರ್ಭಗುಡಿನಲ್ಲಿ ಒಂದು ಉದ್ಭವ ಮೂರ್ತಿ ಇದೆ. ಆ ಉದ್ಭವ ಮೂರ್ತಿನ ಸ್ವಲ್ಪ ತೆಗೆದುಬಿಟ್ಟು ಮುಂದಗಡೆ ಇಟ್ಟಿದ್ದಾರೆ. ಸೊ ಅಲ್ಲಿ ಒಂದು ಅಡಿಯಷ್ಟು ಮಾತ್ರ ಕುಣಿ ತೋಡಿದ್ದಾರೆ, ಬಟ್ ಅಲ್ಲಿ ಏನೂ ಸಿಕ್ಕಿಲ್ಲ. ಸೊ ಇದಕ್ಕೆ ಕಾರಣ ಅಲ್ಲಿ ಏನಾದರೂ ನಿಧಿ ಇರ್ಬೋದು ಎಂಬ ಕಾರಣಕ್ಕೆ ಅವರು ತೋಡಿರ್ಬೋದು ಅಂತ ಅನುಮಾನ ಇದೆ. ಸೊ ಯಾರು ಮಾಡಿದ್ದಾರೆ, ಎಷ್ಟು ಜನ ಬಂದಿದ್ದಾರೆ ಎಂಬುದು ಇನ್ನೂ ಗೊತ್ತಿಲ್ಲ. ಅದು ಇವತ್ತು ಬೆಳಿಗ್ಗೆ ಬಂದಾದ್ಮೇಲೆ ಪೊಲೀಸರಿಗೂ ಕಂಪ್ಲೇಂಟ್ ಮಾಡಿದೆ. ಸೊ ಪೊಲೀಸರ ಹತ್ರ ಹೋಗಿ ನಮ್ಮ ಪೂಜಾರರೆಲ್ಲರೂ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ದಾರೆ. ಸೊ ಅದಾದಮೇಲೆ ಇಬ್ಬರು ಪೊಲೀಸರು ಬಂದುಬಿಟ್ಟು ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು PSI PC ಅವರು ಇನ್ನೂ ಬಂದಿಲ್ಲ, ಬರ್ತೀನಂತ ಹೇಳಿದ್ದಾರೆ. PSI ಸರ್ಕಲ್ ಇನ್ಸ್ಪೆಕ್ಟರ್ ಬರ್ತೀನಂತ ಹೇಳಿದ್ದಾರೆ, ಇನ್ನೂ ಬಂದಿಲ್ಲ.